ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಸ್ಕೈನ್ ಕಾಣ ಯೂಟ್ಯೂಬ್ ಚಾನಲ. ಸೊ ಈ ಒಂದು ಗೇಮನ್ನು ಯಾರೆಲ್ಲ ಆಡಿಲ್ಲ ಹೇಳಿ, ಎಲ್ಲರೂ ಆಡಿದ್ದಾರೆ ಈ ಒಂದು ಗೇಮ್. ಸೊ ಈ ಒಂದು ಗೇಮ್ ಬಂದುಬಿಟ್ಟು ಒಂದು BGMI ಅಂತ. ಸೊ ಬ್ಯಾಟಲ್ ಗ್ರೌಂಡ್, ಸೊ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಂತ. ಸೊ ಮೊದಲು ಇದು ಪಬ್ಜಿ ಅಂತ ಇತ್ತು ನಾವು ಭಾರತದಲ್ಲಿ. ಇವಾಗ ಏನು ಮಾಡಿದ್ರೆ ಅದು ಅಂದರೆ ಸೊ ಆ ಒಂದು ಕಂಪ್ನಿಯ ಸೊ ಒಂದು ಗೇಮನ್ನು ಬ್ಯಾನ್ ಆದ್ಕೊಂಡು ಇವ ಒಂದು ಅದೇ ಸೇಮ್ ರೀತಿಯ ಒಂದು ಪಬ್ಜಿ ಅಂತ, ಸೊ ಬ್ಯಾಟಲ್ ಗ್ರೌಂಡ್ MI ಅಂತ. ಸೊ ಬೇರೆಯವರೊಂದು ಸಾಫ್ಟ್ವೇರ್ ಡೆವಲಪರ್, ಸೊ ಅವರು ಕೂಡ ಒಂದು ಆ ಒಂದು ಪಬ್ಜಿ ಒಂದು ಸಾಫ್ಟ್ವೇರ್ ಸಾಫ್ಟ್ವೇರ್ ಡೆವಲಪರ್ ಇರೋದಲ್ಲ. ಸೊ ಇದರಲ್ಲಿ ಕೂಡ ಒಂದು BGMI ಕೂಡ ನಿಮಗೆ ಅವರು ಒಂದು ಶೇರ್ ಹೋಲ್ಡರ್ ಇರೋದು ಸೊ ಇದೆ. ಸೊ ಅದಕ್ಕಾಗಿ ಈ ಒಂದು BGMI ಸೊ ಇದು ಬ್ಯಾನ್ ಮಾಡ್ಯಾರ ಇಲ್ಲೋ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಚೆಕ್ ಮಾಡ್ಕೋಣ, ಸೊ ಬ್ಯಾನ್ ಮಾಡಿರೋ ಇಲ್ಲ ಅಂತ ಈ ಒಂದು ವಿಡಿಯೋ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೆಲ್ಲ ನಮ್ಮ ಒಂದು ಚಾನಲ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಎನೇಬಲ್ ಆಲ್ ಅಂತ ಎನೇಬಲ್ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತವೆ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಬನ್ನಿ ಒಂದು ವಿಡಿಯೋನ ಶೇರ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗಾಗಲೇ ಹಲವಾರು ಚರ್ಚೆಗಳು ನಡೀತಾ ಇದೆ. ಸೊ ಇನ್ನಾದರೂ ಆಫೀಷಿಯಲ್ ಏನೋ ಒಂದು ಕನ್ಫರ್ಮೇಷನ್ ಏನು ಬಂದಿಲ್ಲ, ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಕೂಡ ಇನ್ನೂ ಏನಾದರೂ ಕೊಟ್ಟಿಲ್ಲ ಇನ್ಫಾರ್ಮೇಷನ್. ಸೊ ಆದರೆ ಒಂದು ಪ್ಲೇಸ್ಟೋರಲ್ಲಿ ನೀವು ಇವಾಗ ಏನೋ ಸರ್ಚ್ ಮಾಡಿ ನೋಡಿದಾಗ, ಸೊ ಬ್ಯಾಟಲ್ ಗ್ರೌಂಡ್ ಆಫ್ ಮೊಬೈಲ್ ಇಂಡಿಯಾ ಆ್ಯಪ್ ಸ್ಟೋರ್ ಆಗಿರ್ಬೋದು, ಒಂದು ಪ್ಲೇಸ್ಟೋರಲ್ಲಿ ಆಗಿರ್ಬೋದು, ಸೊ ನಿಮ್ಗೆ ಒಂದು ಆ್ಯಪ್ ಸಿಗೋಲ್ಲ. ಸೊ ಅದು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಸೊ IT ಮಿನಿಸ್ಟರ್ ಕೂಡ ಇನ್ನು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಆದರೂ ಅವರೇ ಕೂಡ ಹೇಳಿದ್ದಾರೆ ಒಂದು ಏನಂತಂದರೆ ಸಾಫ್ಟ್ವೇರ್ ಅವರು ಡೈರ ತಯಾರು ಮಾಡಿರಲ್ಲ ಅವರೇ ಕೂಡ. ಸೊ ನಾವೊಂದು ಪ್ಲೇಸ್ಟೋರಿಂದ ಕಂಪ್ಲೀಟಾಗಿ ಒಂದು ರಿಮೂವ್ ಮಾಡ್ಕೊಂಡ್ವಿ. ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು, ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು, ಮತ್ತು ಆ್ಯಪ್ ಸ್ಟೋರ್ ಆಗಿರ್ಬೋದು, ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡ್ರೆ ಅಂತ ರಿಮೂವ್ ಮಾಡ್ಕೊಂಡು ಅಂತ ಅವ್ರು ಹೇಳಿದ್ರೆ. ಸೊ ಆದರೆ ಯಾವುದೇ ರೀತಿ ಒಂದು ಕನ್ಫರ್ಮೇಷನ್ ಲೆಟರ್ ಅಥವಾ ಏನು ಸೊ ಗೈಡ್ಲೈನ್ಸ್ ಪ್ರಕಾರ ಏನಾದರೂ ಒಂದು ಡಾಕ್ಯುಮೆಂಟೇಷನ್ ಏನು ಕೊಟ್ಟಿಲ್ಲ. ಸೊ ಅದು ಕಂಪ್ಲೀಟಾಗಿ ರಿಮೂವ್ ಆಗಿದೆ ಅಂತ ಹೇಳ್ತೀನಿ. ಒಂದು ಕಂಪ್ಲೀಟ್ ಒಂದು ಗೌರ್ಮೆಂಟ್ ಕನ್ಫರ್ಮೇಷನ್ ಬರೋ ಮಾಡೋಣ. ಸೊ ವೆಯ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸು. ಸೊ ಕಾರಣ ಏನು ಹೇಳಿಲ್ಲ ಅವರು. ಸೊ ಯಾವ ರೀತಿ ಇದಕ್ಕೆ ಒಂದು ರಿಮೂವ್ ಮಾಡಿದ್ದಾರೆ, ಸೊ ಏನಾದರೂ ಸೊ ಏನೇ ಇಂಟಿಮೇಷನ್ ಕೊಟ್ಟಿಲ್ಲ, ಅಪ್ಡೇಷನ್ ಕೊಟ್ಟಿಲ್ಲ, ಏನಾದರೂ ಏನು ಕೊಟ್ಟಿಲ್ಲ. ಆವಾಗಲೇ ಸೊ ಕೊಟ್ಟಾದ್ಮೇಲೆ ರಿಮೂವ್ ಮಾಡ್ತಿದ್ರು. ಸೊ ಇವಾಗ ಏನಾಗಿ ಹಾಗೆ ರಿಮೂವ್ ಮಾಡಿದ್ದಾರೆ, ಎಷ್ಟೋ ಆ್ಯಪ್ಗಳು ಈಗ ಆಗ್ತಾವೆ ಫ್ರೆಂಡ್ಸು. ಸೊ ಬರ್ತಾವ ಸರಿ, ಎಷ್ಟೋ ಆ್ಯಪ್ ರಿಮೂವ್ ಆಗ್ತಾವೆ. ಸೊ ಅದಕ್ಕಾಗಿ ಏನು ಮಾಡಿ ಅಂತಂದ್ರೆ, ಸೊ ಇದು ಯಾವುದೇ ಕಾರಣ ಗೊತ್ತಿಲ್ಲ. ಕಾರಣ ಏನಿರ್ಬೋದು ಅಂತಂದರೆ, ಸೊ ಮೊದಲಾಗಿ ರೀಸೆಂಟಾಗಿ ಒಂದು ನ್ಯೂಸ್ ಬಂದಿರೋ ಪ್ರಕಾರ ಎಲ್ಲಿ ಏನಾಗುತ್ತೆ ಅಂದರೆ, ಸೊ ಮಗ ಈ ಒಂದು ಗೇಮನ್ನು ಆಡ್ತಿರ್ತಾನೆ. ಸೊ ತಾಯಿ ಒಂದು ಆಡ್ಲಿಕ್ಕೆ ಕೊಡೋಂಗಿಲ್ಲ ಆ ಒಂದು ಗೇಮನ್ನು. ಸೊ ಅದಕ್ಕಾಗಿ ಮಗ ಏನು ಮಾಡ್ತಾನಮ್ಮ, ತಾಯಿನೇ ಕೊಲ್ತಾನೆ. ಸೊ ಅದೊಂದು ರೀಸನ್ ಇರ್ಬೋದು ಈ ಒಂದು ಗೇಮನ್ನು ಬ್ಯಾನ್ ಮಾಡಲಿಕ್ಕೆ. ಸೊ ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಏನಾಗುತ್ತೆ ಅಂದರೆ, ಇದು ಈ ಒಂದು ಡೆವಲಪರ್ ಏನಾದ್ರೆ, ಸೊ ಇದು ಒಂದು ಹಳೆಯ ಒಂದು ಪಬ್ಜಿ ಒಂದು ಡೆವಲಪರ್ ಅದಲ್ಲ, ಸೊ ಈ ಒಂದು ಕಂಪ್ನಿಯ ಜೊತೆ ಈ ಒಂದು ಕ್ರಾಫ್ಟನ್ನು ಒಂದು ಕಂಪ್ನಿಯ ಜೊತೆ ಸೊ ಶೇರ್ ಹೋಲ್ಡರ್ ಆದರೆ, ಸೊ ಅದಕ್ಕಾಗಿ ಒಂದು ಡಾಟಾ ಲೀಕ್ ಆಗುತ್ತೆ, ಲೀಕ್ ಆಗ್ತಾ ಇದೆ ಅನ್ನೋದು ಒಂದು ಮಾಹಿತಿ ಇದೆ. ಸೊ ಅದರಿಂದ ಏನಾದರೂ ಈ ಒಂದು ಆ್ಯಪನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಈ ಎರಡು ರೀಸನ್ ಇರ್ಬೋದು, ಆದರೆ ಇನ್ನು ನಾವು ಅಂದ್ಕೊಂಡು ಊಹೆ ಮಾಡಿಕೊಂಡಿವಿ ಅಷ್ಟೇ ರೀಸನ್ನು. ಸೊ ಆದರೆ ಸದ್ಯಕ್ಕೆ ಈ ನ್ಯೂಸ್ ಬಂದಿರೋ ಪ್ರಕಾರ, ಸೊ ಅವರು ಸಾಫ್ಟ್ವೇರ್ ಕಂಪ್ನಿಯವರು ಏನು ಮಾಡಿದ್ದಾರೆ, ಸೊ ರಿಮೂವ್ ಮಾಡ್ತೇನಂತ ಅವರು ಒಂದು ಆಫೀಷಿಯಲ್ಲಾಗಿ ಒಂದು ಸೊ ಒಂದು ನ್ಯೂಸ್ ಚಾನಲ್ ಒಂದು ಸೊ ನ್ಯೂಸಲ್ಲಿ ಒಂದು ನ್ಯೂಸ್ ಅಂದರೆ ಸೊ ಆನ್ಲೈನ್ ಸೊನ್ನೆ ಸರ್ಚಲ್ಲಿ ಒಂದು ವೆಬ್ಸೈಟಲ್ಲಿ ಹೇಳಿದ್ದಾರೆ. ನೋಡೋಣ ಮುಂದೆ. ಸೊ ಕಂಪ್ಲೀಟ್ ಅಂತೂ ಬ್ಯಾನ್ ಆಗಿದೆ. ಸೊ ಈಗ ಆಫೀಷಿಯಲಿ ಒಂದು ಇನ್ನು ಆಫೀಷಿಯಲ್ ಕನ್ಫರ್ಮೇಷನ್ ಬರಬೇಕು ಅಷ್ಟೇ. ಓಕೆ ಫೈನ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ಅಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.